ಯಾಕೆ ಸತ್ಯ ಸತ್ಯ ಅನ್ನೋ ಹೆಸರು ಶ್ರೀಮಠದ ಪರಂಪರೆಯಲ್ಲಿ ಬರ್ತಾ ಇದೆ ಅಂತ. ಈ ಸತ್ಯ ಎಂಬ ಹೆಸರಿನ ಪ್ರಾರಂಭ ಆದದ್ದು ಸತ್ಯವ್ರತ ಎಂಬ ಹೆಸರಿನಿಂದ. ಅಲ್ಲಿಯವರೆಗೆ ಬೇರೆ ಬೇರೆ ಹೆಸರುಗಳಿರ್ತಾ ಇತ್ತು. ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರಿಂದ ಈ ಸತ್ಯ ಎಂಬ ಹೆಸರಿನ ಪ್ರಾರಂಭ ಆಯಿತು. ಕಾರಣ ಅವರಲ್ಲಿರುವ ಸತ್ಯನಿಷ್ಠೆ ಅದಕ್ಕೆ ಕಾರಣ. ಅವತ್ತಿನಿಂದ ಅವರು ಮಾಡಿದ ಮಹಾಸತ್ಯ ನಿಷ್ಠೆ ಅದು ಕೊನೆವರೆಗೂ ಆ ಸತ್ಯ ಎಂಬ ಹೆಸರು ಉಳಿದುಕೊಂಡು ಬರುವುದಕ್ಕೆ ಕಾರಣ ಆಯಿತು. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವೇದನಿಧಿ ತೀರ್ಥರಿಗೆ ಆಶ್ರಮವನ್ನು ಕೊಡುತ್ತಾರೆ. ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಮೂಲರಾಮದೇವರನ್ನ ಮೂಲ ಸೀತಾದೇವಿಯರನ್ನ ಇನ್ನೆಲ್ಲ ಪ್ರತಿಮೆಗಳನ್ನು ಕೊಟ್ಟು ದಿಗ್ವಿಜಯ ರಾಮದೇವರ ಪ್ರತಿಮೆಯನ್ನು ಮಾತ್ರ ತಮ್ಮ ಜೊತೆಗೆ ತೆಗೆದುಕೊಂಡು ಬದರಿ ಯಾತ್ರೆಗೆ ಹೊರಟಿರ್ತಾರೆ. ಬದರಿಯವರಿಗೆ ಹೋಗಿ ಇನ್ನೇನು ಬೆಟ್ಟವನ್ನ ಕಾಲಿನಿಂದ ಹತ್ತಬೇಕು. ಮಹಾವಿರಕ್ತ ಶಿಖಾಮಣಿಗಳು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಕೇವಲ ಕೌಪೀನದ ಮೇಲೆ ಹತ್ತುತ್ತಾರೆ. ಮೈ ಮೇಲೆ ಯಾವ ವಸ್ತ್ರವೂ ಇಲ್ಲದೆ ಅಂತಹ ಚಳಿಯಲ್ಲಿ ಕೌಪೀನದ ಮೇಲೆ ಬದರಿಯಲ್ಲಿ ಹಿಮಾಲಯ ಪರ್ವತವನ್ನು ಹತ್ತುತ್ತಾ ಇರುತ್ತಾರೆ. ಆಗ ದಿಗ್ವಿಜಯ ರಾಮದೇವರ ಪ್ರತಿಮೆಯನ್ನ ಇನ್ನು ಮುಂದೆ ಸಂಸ್ಥಾನವನ್ನು ನಡೆಸಿಕೊಂಡು ಹೋಗಬೇಕು ಅಂತ ಬೇರೆ ಕಡೆಗಿರುವ ವೇದನಿಧಿ ತೀರ್ಥರಿಗೆ ಕೊಟ್ಟು ಕಳಿಸ್ತಾರೆ. ಸತ್ಯವ್ರತ ತೀರ್ಥರ ಪೂರ್ವಾಶ್ರಮ ಅವರ ಹತ್ತಿರ ಪ್ರಾಯ ರಾಮಚಂದ್ರಾಚಾರ್ಯರು ಅಂತ ಅವರ ಹೆಸರು ಅವರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಈ ದಿಗ್ವಿಜಯ ರಾಮದೇವರ ಪ್ರತಿಮೆಯನ್ನು ಒಯ್ದು ವೇದನಿಧಿ ತೀರ್ಥರಿಗೆ ಮುಟ್ಟಿಸಿರಿ, ನಾವಿನ್ನ ಬದರಿಕಾಶ್ರಮಕ್ಕೆ ಹೋಗಿ ನಾರಾಯಣನ ದರ್ಶನ ಮಾಡಿಕೊಂಡು ಹಾಗೆ ಏಕಚಕ್ರ ನಗರದಲ್ಲಿ ವೃಂದಾವನಸ್ಥರಾಗ್ತೇವೆ ಅಂತ ವಿದ್ಯಾಧೀಶರು ಹೊರಡುತ್ತಾರೆ. ಈ ರಾಮಚಂದ್ರಾಚಾರ್ಯರು ದಿಗ್ವಿಜಯ ರಾಮದೇವರ ಪ್ರತಿಮೆಯೇ ಸಂಸ್ಥಾನದ ಮೂಲ ಪ್ರತಿಮೆ. ಮೂಲ ರಾಮಚಂದ್ರ ದೇವರು ಸಾಕ್ಷಾತ್ ಬ್ರಹ್ಮಕರಾರ್ಚಿತವಾದಂತಹ ಪ್ರತಿಮೆ, ಬಹಳ ವಿಶೇಷವಾದ ಸನ್ನಿಧಾನ. ಆದರೆ ಶ್ರೀಮಠದಲ್ಲಿ ಆ ಬ್ರಹ್ಮಕರಾರ್ಚಿತವಾದ ಮೂಲ ರಾಮದೇವರನ್ನ ಮೂಲ ಸೀತಾದೇವಿಯರನ್ನ ನರಹರಿ ತೀರ್ಥ ಶ್ರೀಪಾದಂಗಳವರು ತಂದು ಶ್ರೀಮದಾಚಾರ್ಯರಿಗೆ ಕೊಟ್ಟದ್ದು. ಆದರೆ ದಿಗ್ವಿಜಯ ರಾಮದೇವರ ಪ್ರತಿಮೆಯನ್ನು ಶ್ರೀಮದಾಚಾರ್ಯರು ತಾವು ಸನ್ಯಾಸ ತೆಗೆದುಕೊಂಡಾಗಿನಿಂದ ತಮ್ಮ ಸಂಪೂರ್ಣವಾದ 60-65 ವರ್ಷಗಳವರೆಗೆ ನಿರಂತರವಾಗಿ ಪೂಜೆಯನ್ನು ಮಾಡಿರತಕ್ಕಂತಹ ಸಂಸ್ಥಾನದ ಪ್ರತಿಮೆ ಅದು ದಿಗ್ವಿಜಯ ರಾಮದೇವರ ಪ್ರತಿಮೆಯೇ. ಆ ಪ್ರತಿಮೆಯನ್ನ ದಿಗ್ವಿಜಯ ರಾಮದೇವರ ಪ್ರತಿಮೆಯನ್ನ ರಾಮಚಂದ್ರಾಚಾರ್ಯರ ಕೈಯಲ್ಲಿ ಕೊಟ್ಟು ವೇದನಿಧಿ ತೀರ್ಥರಿಗೆ ಕೊಡು ಅಂದ್ರೆ ಇನ್ನೇನೋ ಬರೀ ಮಂತ್ರಾಕ್ಷತೆ ಬುಟ್ಟೇನೆ ಒಬ್ಬರ ಕೈಯಾಗಿ ಕೊಟ್ರೆ ನಮಗೆ ಆಶ್ರಮ ಕೊಟ್ಟಾರೆ ಅಂತ ಹೇಳಿಕೊಳ್ಳೋ ಪೈಕಿ ಜನ ಇರ್ತಾರೆ. ಅಂತಹದ್ದು ಇದ್ದದ್ದೇ ಸಂಸ್ಥಾನ ಪ್ರತಿಮೆ ಮುಖ್ಯ. ಅಂತಹ ದಿಗ್ವಿಜಯ ರಾಮದೇವರ ಪ್ರತಿಮೆ ಕೈಯಲ್ಲಿದೆ. ಇವತ್ತಿನ ಹಾಗೇನು ಮೊಬೈಲ್ ಇದೆಯಾ, ಟೆಲಿಗ್ರಾಮ್ ಇದೆಯಾ, ಏನಿದೆ, ಏನೂ ಇಲ್ಲ. ನಾವು ಇವ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇವೆ ಅಂತ ಆಗಿಂತಾಗಿ ಏನು ಸಂಯುಕ್ತ ಕರ್ನಾಟಕದೊಳಗೆ ಹಾಕಬೇಕಾ, ಏನ್ ಮಾಡಬೇಕು, ಏನಿಲ್ಲ. ವಿಶ್ವಾಸವೇ ಬಂದು ನನಗೆ ಆಶ್ರಮ ಕೊಟ್ಟು ನನ್ನನ್ನೇ ಪೀಠಾಧಿಪತಿಯನ್ನಾಗಿ ಮಾಡಿದ್ದಾರೆ, ಈ ವೇದಾಂತ ಸಾಮ್ರಾಜ್ಯ ನನ್ನದೇ ಅಂತ ಇವರು ಹೇಳಿಕೊಂಡಿದ್ರೆ ಯಾರಲ್ಲ ಅಂತಿದ್ರು, ಕೈಯಾಗಿ ದೇವರಿದ್ರು. ಆದ್ರೆ ಹಾಗೆ ಹೇಳಲಿಲ್ಲ, ನಡೀತಾ ನಡೀತಾ ಬಂದು ಉಪವಾಸದಿಂದ ಬಂದು ವೇದನಿಧಿ ತೀರ್ಥ ಶ್ರೀಪಾದಂಗಳವರ ಕೈಯಲ್ಲಿ ಆ ಪ್ರತಿಮೆಯನ್ನು ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯ ಅಂತ ಕೊಟ್ಟು ಕೃಷ್ಣಾರ್ಪಣೆ ಹೇಳಿ ದೂರದಲ್ಲಿ ಕೈ ಜೋಡಿಸಿ ನಿಂತಿದ್ದಾರೆ. ಆಗ ವೇದನಿಧಿ ತೀರ್ಥರಿಗೆ ಬಹಳ ಸಂತೋಷ ಆಗಿ ಅವರಂದರು, ಸತ್ಯವ್ರತ, ನಿಮ್ಮ ಗುರುಗಳು ಹೇಳಿದ ಸತ್ಯವನ್ನ ಮಾತನ್ನ ಪರಿಪಾಲನೆ ಮಾಡುವುದರೊಳಗೆ ಇಷ್ಟು ದೀಕ್ಷೆ ನಿಮಗಿದೆಯಲ್ಲ, ಆದ್ದರಿಂದ ನಿಜವಾಗಿಯೂ ದಿಗ್ವಿಜಯ ರಾಮದೇವರು ನಿಮಗೆ ಒಲಿತಾರೆ ಅಂತ ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯವ್ರತ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಅಂದಿನಿಂದ ಆ ಸತ್ಯ ಎಂಬ ಹೆಸರು, ಆ ಒಂದು ಘಟನೆಯ ನೆನಪಿಗೆ ಆ ಸತ್ಯ ಎಂಬ ಹೆಸರು ಹಾಗೆ ನಡೀತಾ ಇದೆ. ಆದ್ದರಿಂದ ಆ ವಿಧವಾದ ಸತ್ಯವನ್ನೇ ತಪಸ್ಸಾಗಿ ನಮ್ಮ ಜೀವನದಲ್ಲಿ ನಾವು ರೂಢಿಸಿಕೊಳ್ಳಬೇಕು.